ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ 19ನೇ ವರ್ಷದ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಬ್ರಹ್ಮರಥೋತ್ಸವ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜಾಲಂಕಾರವನ್ನು ಮಾಡಲಾಗಿತ್ತು. ಬೆಳಗಿನಿಂದ ಸ್ವಾಮಿಯ ದರ್ಶನದ ಜೊತೆಗೆ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ಶ್ರೀನಿವಾಸ ಟ್ರಸ್ಟ್ನ ಅಧ್ಯಕ್ಷ ಡಿಎಸ್ ಕುಮಾರ್ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆಯಿತು. ಇದು 19ನೇ ವರ್ಷದ ಬ್ರಹ್ಮೋತ್ಸವ. ಇವತ್ತು ಎರಡನೇ ದಿವಸ ನಮ್ಮದು ಬ್ರಹ್ಮರಥೋತ್ಸವ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಪ್ರಸಾದ ಸೇವೆ ನಡೀತಾ ಇದೆ. ನಾಳೆ ಮೂರನೇ ದಿವಸ ಆಂಜನೇಯ ಸ್ವಾಮಿ ಇದು ರಥೋತ್ಸವ ನಡೀತತೆ. ಸಾಯಂಕಾಲ ಗರುಡೋತ್ಸವ ನಡೀತತೆ. ಒಟ್ಟು 3 ದಿವಸ ಕಾರ್ಯಕ್ರಮ. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ಚಿಕ್ಕಪೇಟೆಯ ಪಂಚಾಂಗ ಬೀದಿಯಲ್ಲಿ ನೂರಾರು ಭಕ್ತರಿಗೆ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಫಲ ಮಂತ್ರಾಕ್ಷತೆಯನ್ನು ವಿತರಿಸಿದರು. ಶ್ರೀನಿವಾಸ ದೇವಾಲಯ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜಗೋಪುರದ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಶ್ರೀಗಳು ನೂರಾರು ಭಕ್ತರಿಗೆ ಫಲ ಮಂತ್ರಾಕ್ಷತೆಯನ್ನು ಸಮರ್ಪಿಸಿದರು. ಸ್ವಾಮೀಜಿರವರಿಂದ ಫಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸಲು ನೂರಾರು ಭಕ್ತರು ಸರದಿಯಲ್ಲಿ ನಿಂತು ಅನಂತರ ಫಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಕುಸ್ತಿಪಟುಗಳ ಹೋರಾಟ ಬೆಂಬಲಿಸಿ ಇಂದು ತುಮಕೂರಿನಲ್ಲಿ ಕೊಳಗೇರಿ ಹಿತರಕ್ಷಣಾ ಸಮಿತಿಯವರು ಪ್ರತಿಭಟನೆ ನಡೆಸಿದರು. ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ರಾಜೀನಾಮೆ ಹಾಗೂ ಬಂಧನಕ್ಕೆ ಒತ್ತಾಯಿಸಿ ಬಿಜಿಎಸ್ ವೃತ್ತದಲ್ಲಿ ಹೋರಾಟ ನಡೆಸಿದ ಸಮಿತಿ ಮುಖಂಡರು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಕುಸ್ತಿಪಟುಗಳ ಹೋರಾಟಕ್ಕೆ ನ್ಯಾಯ ದೊರಕಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಧ್ಯಪ್ರವೇಶ ಮಾಡಬೇಕು. ಒಲಿಂಪಿಕ್ನಲ್ಲಿ ಗೆದ್ದು ದೇಶದ ಗೌರವ ಹೆಚ್ಚಿಸಿದ ಕುಸ್ತಿಪಟುಗಳನ್ನು ಸರ್ಕಾರ ಹೀನಾಯವಾಗಿ ನಡೆಸಿಕೊಳ್ಳುತ್ತಿದೆ. ಬ್ರಿಜ್ ಭೂಷಣ್ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಈ ಹೋರಾಟವನ್ನು ಬೆಂಬಲಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಬೆಂಬಲಿಸಿ ಹೋರಾಟವನ್ನು ಮಾಡ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ಒಲಿಂಪಿಕ್ನಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿ ದೇಶದ ಗೌರವವನ್ನು ಮತ್ತು ನಮ್ಮ ರಾಷ್ಟ್ರಧ್ವಜಕ್ಕೆ ಒಂದು ಗೌರವವನ್ನು ಸ್ವೀಕರಿಸಿ ತಂದುಕೊಟ್ಟಿರ್ತಕ್ಕಂಥ ಈ ಕ್ರೀಡಾಪಟುಗಳಿಗೆ ಒಂದು ನ್ಯಾಯ ಕೊಡಬೇಕು. ಅವ್ರ ಮೇಲೆ ಆಗಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಏನಿದೆ, ಈ ಲೈಂಗಿಕ ದೌರ್ಜನ್ಯ ಸಂಸತ್ನಿಂದ BJP ಸಂಸತ್ನಿಂದ ಆಗಿದೆ. ಈ BJP ಸಂಸತ್ತನ್ನು ಕೂಡಲೇ ಬಂಧಿಸಿ ಅವರೊಂದಿಗೆ ಒಂದು ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆಯೇ ವಿಶ್ವಗುರು ಆಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರವೇಶ ಮಾಡಿ ಕ್ರೀಡಾಪಟುಗಳಿಗೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲ ಅಂತಕ್ಕಂಥದ್ದಾದರೆ ನೆನ್ನೆ ನಡೆದಿರ್ತಕ್ಕಂಥ ಒಂದು ರೈತ ಪಂಚಾಯತ್ನಲ್ಲಿ ಏನು ತೀರ್ಮಾನ ಆಗಿದೆ, ನ್ಯಾಯ ಸಿಗೋ ತನಕ ಹೋರಾಟದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಭಾಗವಹಿಸ್ತಕ್ಕಂಥದ್ದಿದೆ. ಇನ್ನು ಪ್ರತಿಭಟನೆಯಲ್ಲಿ ಹಿರಿಯ ಕ್ರೀಡಾಪಟು ಟಿಕೆ ಆನಂದ್, ಮುಖಂಡರಾದ ದೀಪಿಕಾ ಹಾಗೂ ಇತರರು ಹಾಜರಿದ್ದರು. ಮಣ್ಣೇರಾಜು, ಅಮೋಘ್ ಟಿವಿ, ತುಮಕೂರು. ನನಗೂ 86 ವರ್ಷ ವಯಸ್ಸಾಗಿದೆ. ಮುಂದಿನ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ. ನಾನು ಸಾಕಷ್ಟು ನೋವು ಅನುಭವಿಸಿದ್ದೇನೆ ಎಂದು ತುಮಕೂರಿನಲ್ಲಿ ಸಂಸದ GS ಬಸವರಾಜು ಇಂಗಿತ ವ್ಯಕ್ತಪಡಿಸಿದರು. ತುಮಕೂರಿನ ಗಂಗಸಂದ್ರದಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು 6 ಎಕರೆ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತವಾದ ವೀರಶೈವ ಲಿಂಗಾಯತ ರುದ್ರಭೂಮಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಸದರು ಮಾತನಾಡುತ್ತಿದ್ದರು. ವೀರಶೈವ ಲಿಂಗಾಯತರು ಒಂದಾಗಿ ಸಮಾಜ ಒಡೆಯದಂತೆ ಎಚ್ಚರಿಕೆ ವಹಿಸಲು ಕರೆ ನೀಡಿದ್ದ ಬಸವರಾಜ್ ಚುನಾವಣೆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಸಾಕಷ್ಟು ಅಪಪ್ರಚಾರ ಆಗಿದ್ದನ್ನು ಪ್ರಸ್ತಾಪಿಸಿದರು. ತಮ್ಮ ಮನೆ ಯಾವಾಗಲೂ ಬಾಗಿಲು ಹಾಕಿರುತ್ತದೆ ಎಂದು ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಪ್ರಸ್ತಾಪಿಸಿ ಮನೆಯ ಬಾಗಿಲು ತೆಗೆದುಕೊಂಡು ಕುಳಿತರೆ ಕಳ್ಳಕಾರರು ನುಗ್ಗಿ ಕಳ್ಳತನಕ್ಕೆ ಅವಕಾಶ ಮಾಡಿಕೊಡಬೇಕಾ ಎಂದು ಪ್ರಶ್ನಿಸಿದರು. ತಾವು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿ 3 ಬಾರಿ ಸೋತು 5 ಬಾರಿ ಸಂಸತ್ ಸದಸ್ಯರಾಗಿದ್ದು 25 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದನ್ನ ಸ್ಮರಿಸಿಕೊಂಡರು. ತಂದಿಕ್ಕಿ ಮಾಡಿ ಚಪ್ಪಲೆ ಹೊಡಿತಕ್ಕಂಥದ್ದನ್ನ ಈ ಸಮಾಜ ಮಾಡಿಕೊಡ್ದು ಅಂತ ನಾನು ಕಳಕಂಡಿತವಾಗಿ ಹೇಳ್ತಾ ಇದ್ದೀನಿ. ಮನ್ಸೆಲ್ಲ ನಮ್ಮ ಕಡೆಗೆ ಇರ್ತದೆ, ಚಪ್ಪಲೆ ಹೊಡೆಯಕ್ಕೆ ಮಾತ್ರ ಸುಮ್ಸುಮ್ಮನೆ ಇರೋದು. ಇದೇನಾಗ್ತೈತೆ ಅಂತಕ್ಕಂಥದ್ದು ನೀವೇ ವಯ ಮಾಡಿ. ನೀವು ಮಾಡಿದ್ರೆ ನಮ್ಗೆ ಎದೆಯಕ್ಕೆ ಆಗ್ತಿರ್ಲಿಲ್ಲ, ಅದು ನೀವು ಮಾಡಿದ್ದೆ ನಿಬ್ಬಗೆ ನೀತಿ, ಅದಾಗಬಾರ್ದು. ಯಾವಾಗಲೂ ಕಡ ಖಂಡಿತ ಇರಬೇಕು. ಸಮಾಜದಲ್ಲಿ ಯಾವುದೇ ಒಂದು ಸಮಾಜ ಬದುಕಬೇಕಾದ್ರೆ
ಯಾವುದೇ ಒಂದು ಸಮಾಜ ನೇರವಾಗಿರ್ಬೇಕಾದ್ರೆ ನಮ್ಮನ್ನು ತಪ್ಪಿತು ಬಂದಾಗ ಗ್ಯಾಚ್ಗೆ ಅದೇನಾದರೂ ಕೆಲಸ ಮಾಡ್ತಕ್ಕಂಥವರಿಗೆ ಸರಿಯಾದ ರೀತಿಯಲ್ಲಿ ಕೊಡದಲ್ಲಿ ಕಿರುಕುಳ ಕೊಟ್ಟಾಗ ಭಾಳ ಮನಸ್ಸಿಗೆ ಭಾಳ ವ್ಯಥೆ ಆಗ್ತದೆ. ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟು ಅನುಭವಿಸ್ತೀವಿ. ಸರಿ, ನಾವು ಯಾವ್ದಪ್ಪ ನನ್ನ ಕಪ್ಪನ ಬಾಗಿಲು ಹಾಕಿದ್ರೆ ನಮ್ಮ ಊರಿಗೆ ಬೀಗ ಮನೆಗೆ ಬೀಗ ಹಾಕಿ ಕುತ್ಕೊಳ್ಳೋಕ್ಕೆ. ಅಲ್ಲಿ ನೀವು ಮಧ್ಯಾಹ್ನದಾಗ 12 ಗಂಟೆ ಮೇಲೆ ಮನೆಗೆ ಹೆಂಗಸರು ಇರ್ತಾರೆ, ನಾವು ಬೀಗ ತಕ್ಕೊಂಡು ಕುಂತ್ಕೊಂಡ್ರೆ ಯಾರು ಬರ್ಬೋದು? ಇನ್ನು ವಿವಿಧ ಮಠಾಧೀಶರುಗಳು, ನಗರ ವೀರಶೈವ ಸಮಾಜ ಸೇವಾ ಸಮಿತಿ ಅಧ್ಯಕ್ಷ ಟಿಬಿ ಶೇಖರ್, ಉಪಾಧ್ಯಕ್ಷ ಚಂದ್ರಮೌಳಿ, ನಿವೃತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್, ವೀರಶೈವ ಸಮಾಜದ ಮುಖಂಡರುಗಳು ಪಾಲ್ಗೊಂಡಿದ್ದರು. ತುಮಕೂರಿನ ಬಳಿಯ ಗಂಗಸಂದ್ರದಲ್ಲಿ ವೀರಶೈವ ಲಿಂಗಾಯತ ರುದ್ರಭೂಮಿಯ ಅಧಿಕೃತ ಚಾಲನೆ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದು ತುಂಬ ಸಂತಸದ ವಿಷಯ. ಇಲ್ಲಿ ರುದ್ರಭೂಮಿಯನ್ನು ಭಾಳ ಆಕರ್ಷಕವಾಗಿ ಸುಂದರವಾಗಿ ನಿಸರ್ಗದ ನಡುವೆ ಇವತ್ತು ಲೋಕಾರ್ಪಣೆಯಾಗಿದೆ. ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ಈ ರುದ್ರಭೂಮಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಮತ್ತು ಸರ್ವೆ ಕಾರ್ಯಕ್ರಮಗಳನ್ನು ಎಲ್ಲ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂಥ ಯೋಗ ನನ್ನ ಪಾಲಿಗೆ ಬಂದಿತ್ತು. ಆ ನಂತರ ಬಂದ ಜಿಲ್ಲಾಧಿಕಾರಿಗಳು ಮತ್ತು ಸಂಸತ್ ಸದಸ್ಯರ ಪ್ರಯತ್ನದಿಂದಾಗಿ, ಅಂದಿನ ಶಾಸಕರ ಪ್ರಯತ್ನದಿಂದಾಗಿ ಇವತ್ತು ಈ ರುದ್ರಭೂಮಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ದೊರಕಿರುವಂಥದ್ದು ತುಂಬ ಹರ್ಷದಾಯಕ. ನಾನು ಹೇಳಿದಾಗೆ ನಾವು ಜೀವನ ನಡೆಸುವಂಥ ನಮ್ಮ ಮನೆ ಹೇಗೆ ವೈಭವವಾಗಿರಬೇಕೋ ಹಾಗೆ ಅಂತ್ಯದಲ್ಲಿ ಈ ಭೂರ್ಗ ವರ್ಗದ ಗರ್ಭದಲ್ಲಿ ಸೇರುವ ಸಂದರ್ಭದಲ್ಲೂ ಸಹ. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ನಗರದ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಾರ್ಷಿಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ದಿನಾಚರಣೆ ಅಂಗವಾಗಿ ಶ್ರೀ ಉತ್ಸವ 2023 ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮವನ್ನು ಆಸ್ಪತ್ರೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದು, ಕಬಡ್ಡಿ ಕ್ರೀಡಾಪಟು ಮೊಹಮ್ಮದ್ ಇಸ್ಮಾಯಿಲ್ ರವರು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರಸ್ತುತ ಜನಸಂಖ್ಯೆಯಲ್ಲಿ 60%ಕ್ಕೂ ಹೆಚ್ಚು ಯುವ ಜನಾಂಗವೇ ಇದ್ದು, ಭಾರತವು ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗೈಯಲು ಈ ಯುವ ಜನಾಂಗವೇ ಶಕ್ತಿಯಾಗಿರುವುದರಿಂದ ಯುವಕ ಯುವತಿಯರು ತಮ್ಮ ಮನಸ್ಸು ಮತ್ತು ಕಾಯಗಳ ಸಮ್ಮಿಲನದಿಂದ ಉತ್ತಮ ದೇಹದಾಢ್ಯತೆ ಹೊಂದಿದರೆ ಶ್ರೇಷ್ಠ ಸಾಧನೆಗಳು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ತಿಳಿಸ್ಕೊಳ್ಳಿ, ಅವನಿಗೆ ತಲೆ ಇದೆಯಾ, ಅವನಿಗೆ ನಾಲ್ಗೆ ಇದೆಯಾ, ಅವನಿಗೆ ಹೃದಯ ಇದೆಯಾ, ಈ ಒಂದೊಂದಕ್ಕೆ ಬೈತಾರೆ. ಯಾರಾದ್ರೂ ಕಿಡ್ನಿಗೆ ಬೈದಿದಾರಾ? ಶ್ವಾಸಕೋಶಕ್ಕೆ ಯಾರಾದ್ರೂ ಬೈದಿದಾರಾ? ಯಾಕೆ ಬೈಯಲ್ಲ ಶ್ವಾಸಕೋಶ ಕಿಡ್ನಿಗೆಲ್ಲ? ಈ ಎರಡೆರಡಿರೋ ಯಾರು ಬೈಯಲ್ಲ. ಆಮೇಲೆ ಮರ್ಯಾದೆಯೂ ಎರಡೆರಡಿರೋ ಹೋಗಲ್ಲ, ಒಂದೊಂದಿರೋದಕ್ಕೆ ಹೋಗೋದು ಗೊತ್ತಾಗ್ತಿದೆಯಾ ನಿಮಗೆ? ಆದ್ರಿಂದ ದಯವಿಟ್ಟು ಈ ಒಂದೊಂದು ಇದಾವಲ್ಲ ಅದನ್ನು ಕಾಪಾಡ್ಕೋಬೇಕು. ಕಾಪಾಡ್ಕೊಳ್ತೀರಾ? ಗೊತ್ತಾಗ್ತಿದೆ ಹೇಳಿದ್ದು, ಒಂದೊಂದು ಇರೋದನ್ನು ಹಿಫಾಜತ್ ಕರ್ನದ್ದು, ಏಕೆ ಉಸ್ಕಿ ಹಿಫಾಜತ್ ಕರ್ ಸೇವ್ ಸಿಂಗಲ್ ಆರ್ಗನ್ಸ್ ಯಾವ್ಯಾವ ಇರೋದು? ಹಾರ್ಟ್, ಟೆಂಗ್, ಬ್ರೈನ್ ಅಂಡ್ ಅನದರ್ ಒನ್ ಅಕೌಂಟ್ ಸೇವ್ ದಟ್. ಪ್ಲೀಸ್ ಮೇಂಟೈನ್ ದಟ್, ಓಕೆ, ಅಂಡ್ ಸೇವ್ ದಟ್. ಸಮಾರಂಭದ ಗೌರವಾನ್ವಿತ ಅತಿಥಿಗಳಾಗಿದ್ದ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡಿ, ಸಮಾಜದ ಹಲವಾರು ಸಮಸ್ಯೆಗಳಿಗೆ ಸುಲಭವಾದ ಮತ್ತು ಸುಗಮವಾದ ಪರಿಹಾರ ದೊರಕಿಸಿಕೊಡುವುದೇ ಎಂಜಿನಿಯರಿಂಗ್ ಶಿಕ್ಷಣದ ಮುಖ್ಯ ಉದ್ದೇಶವಾಗಿದ್ದು, ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ನಿಗದಿತ ಪಠ್ಯಕ್ರಮದೊಂದಿಗೆ ಇತರೆ ಕೌಶಲ್ಯಗಳು ಮತ್ತು ಹೊರಪ್ರಪಂಚದ ಸಾಂಸ್ಥಿಕ ಅನುಭವಗಳನ್ನು ಪಡೆದುಕೊಂಡು ಉತ್ತಮವಾದ ಆಟೋಟಗಳು, ಸಂಗೀತ ಕಲೆಗಳಲ್ಲಿ ಅಭಿರುಚಿ ಬೆಳೆಸಿಕೊಂಡು ಪರಿಪೂರ್ಣ ವ್ಯಕ್ತಿತ್ವ ಹೊಂದಬೇಕೆಂದು ತಿಳಿಸಿದರು. ಇವತ್ತು ಶ್ರೀದೇವಿ ಚಾರಿಟಬಲ್ ವತಿಯಿಂದ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶ್ರೀ ಉತ್ಸವ 2023 ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ತುಂಬ ಉತ್ಸುಕತೆಯಿಂದ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಇದೊಂದು ವರ್ಷದ ಕ್ರೀಡೋತ್ಸವ ಮತ್ತು ಸಾಂಸ್ಕೃತಿಕ ಹಬ್ಬ. ಎಲ್ಲರೂ ತುಂಬ ಎನರ್ಜಿಯಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹಾಗೆಯೇ ಸಂಜೆ ಖ್ಯಾತ ಸಂಗೀತ ನಿರ್ದೇಶಕರು ಮತ್ತು ಹಾಡುಗಾರರಾಗಿರ್ತಕ್ಕಂಥ ರಘು ದೀಕ್ಷಿತ್ ಅವರು ಲೈವ್ ಇನ್ ಕಾನ್ಸರ್ಟ್ ಅಂತ ಮಾಡ್ತಾಯಿದ್ದಾರೆ. ಇದೊಂದು ತುಮಕೂರಿಗೇ ಒಂದು ಹೆಮ್ಮೆಯ ವಿಷಯ. ಅವರು ನ್ಯಾಷನಲಿ ಅಲ್ಲದೆ ಇಂಟರ್ನ್ಯಾಷನಲಿ ರಿನೌಂಡ್ ಸಂಗೀತಗಾರರು. ಅವರು ಬಂದು ನಮ್ಮ ಮಕ್ಕಳನ್ನು ತಮ್ಮ ಲೈವ್ ಕಾನ್ಸರ್ಟಿಂದ ರಂಜಿಸಲಿದ್ದಾರೆ. ಇದೊಂದು ಹಬ್ಬದ ವಾತಾವರಣ ಇದೆ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ. ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ.
ರಿಸಲ್ಟ್ಸು ಮತ್ತು ಪ್ಲೇಸ್ಮೆಂಟ್ಸು ಅತ್ಯುತ್ತಮವಾಗಿ ಈ ವರ್ಷ ಬಂದಿದೆ. ಥ್ಯಾಂಕ್ಸ್ ಟು ಅವರ್ ಪ್ರಿನ್ಸಿಪಲ್, ಅವರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅವರ್ ಫ್ಯಾಕಲ್ಟಿ ಆ್ಯಂಡ್ ಅವರ್ ಸ್ಟೂಡೆಂಟ್ಸ್ ಫಾರ್ ಅಚೀವಿಂಗ್ ದಿಸ್ ಗೋಲ್. ಎಲ್ಲರೂ ಒಟ್ಟಿಗೆಯಾಗಿ ಭಾಗಿಯಾಗಿ ಇದೊಂದು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಿದೆ. ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಮೊಹಮ್ಮದ್ ಇಸ್ಮಾಯಿಲ್, ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ರಮಣ್ ಹುಲಿನಾಯ್ಕರ್, ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಡಾಕ್ಟರ್ ಲಾವಣ್ಯ, ಅಂಬಿಕಾ ಎಂ ಹುಲಿನಾಯ್ಕರ್, ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಆಡಳಿತ ಅಧಿಕಾರಿಯಾದ ಟಿವಿ ಬ್ರಹ್ಮದೇವಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ 2023-24 ಸಾಲಿನ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನೂತನ ಶಾಸಕ ಬಿಎನ್ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ತೋಟಗಾರಿಕೆ, ರೇಷ್ಮೆ, ಶಿಕ್ಷಣ ಇಲಾಖೆ, ಸಣ್ಣ ನೀರಾವರಿ, ಲೋಕೋಪಯೋಗಿ, ಅರಣ್ಯ ಇಲಾಖೆ, ಕುಡಿಯುವ ನೀರು ಇಲಾಖೆ ಸೇರಿದಂತೆ ತಾಲೂಕು ಮಟ್ಟದ 34 ಇಲಾಖೆಯ ಅಧಿಕಾರಿಗಳು ಇಲಾಖಾವಾರು ಪ್ರಗತಿ ವರದಿಯನ್ನ ಸಭೆಯಲ್ಲಿ ಮಂಡಿಸಿದರು. ಹೊಸ ಕಾಮಗಾರಿಗಳು ಹಾಗೂ ಪ್ರಗತಿಯಲ್ಲಿರುವ ಕಾಮಗಾರಿಗಳು ಕೆಲವು ಕಡೆ ದುರುಪಯೋಗವಾಗಿ ಎರಡೆರಡು ಬಾರಿ ಬಿಲ್ಗಳು ಮಂಜೂರಾಗಿರುವುದು ಗಮನಕ್ಕೆ ಬಂದಿದೆ. ಇಲಾಖಾವಾರು ಪ್ರತ್ಯೇಕವಾಗಿ ಸಭೆಯನ್ನ ಕರೆಯುತ್ತೇನೆ. ನನ್ನ ಗಮನಕ್ಕೆ ಬಾರದೆ ಬಿಲ್ಗಳನ್ನ ಮಾಡಬಾರದು. ತಾಲೂಕಿನಲ್ಲಿ ಪ್ರಗತಿಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗಳು ಅತಿ ಜರೂರಾಗಿ ಪೂರ್ಣಗೊಳಿಸಬೇಕು ಎಂದು ಶಾಸಕರು ಸೂಚನೆಯನ್ನ ನೀಡಿದರು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರಿಲ್ಲ, ಜೊತೆಗೆ ಡಯಾಲಿಸಿಸ್ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗುತ್ತಿಲ್ಲ, ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಅಮೋಘ್ ಟಿವಿ ಪ್ರತಿನಿಧಿಯಿಂದ ಶಾಸಕರ ಗಮನಕ್ಕೆ ತರಲಾಯಿತು. ಇದಕ್ಕೆ ಉತ್ತರಿಸಿದ ಶಾಸಕರು, ಮುಂದೆ ಬದಲಾವಣೆಯಾಗುತ್ತದೆ, ಜನರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಎಂದು ತಿಳಿಸಿದರು. ಏನಿವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ 34 ಇಲಾಖೆ ಅಧಿಕಾರಿಗಳ ಗಮನ ತರ್ತಕ್ಕಂಥದ್ದು, ಮುಂದೆ ತಾವೆಲ್ಲರೂ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ನಿಮ್ಮ ನಿಮ್ಮ ವ್ಯಾಪ್ತಿಗಳಲ್ಲಿ ಪ್ರಾಮಾಣಿಕತೆಯಿಂದ ಜನಸಾಮಾನ್ಯರಿಗೆ ಎಲ್ಲಿ ತೊಂದರೆ ಇದ್ದೀರ ತಾವು ಸೇವೆಯನ್ನು ಕೊಡ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಈ ಮೊದಲನೇ ಪರಿಶೀಲನೆ ಸಭೆಯಲ್ಲಿ ತಮ್ಮೆಲ್ಲರಿಗೂ ನಾನು ಮನವಿಯನ್ನು ಮಾಡ್ತೇನೆ. ಒಂದು ವೇಳೆ ಮುಂದೆ ಜನಸಾಮಾನ್ಯರು ಏನಾದರೂ ಯಾವುದೇ ಡಿಪಾರ್ಟ್ಮೆಂಟು ಬಗ್ಗೆ ನನ್ನ ಹತ್ರ ದೂರು ತಂದಾಗ ತಿರುಗಿ ನಾನು ಅದರ ಬಗ್ಗೆ ತೀರ್ಮಾನ ಏನು ತಗೊಂಡ್ಬೋದನ್ನ ದಯವಿಟ್ಟು ನೀವು ಆ ಮಟ್ಟ ತಗೊಂಡು ಹೋದೀರ ಜನಸಾಮಾನ್ಯ ಸ್ಪಂದಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ನಾನು ಹೇಳ್ತೇನೆ. ಇವತ್ತು ನಮ್ಮ ಡಿಸ್ಟಿಕ್ ಆಫೀಸರ್ಸ್ ಅವರೆಲ್ಲ ವರದಿ ಕೊಟ್ಟಿರೋದ್ರಿಂದ ಮುಂದೆ ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಮೀಟಿಂಗ್ ಕರೆದಾಗ ತಮ್ಮ ತಮ್ಮ ಇಲಾಖೆಯಲ್ಲಿ ಏನೇನು ಕೆಲಸ ನಡೀತಾ ಇದೆ, ಯಾವ ಕೆಲಸ ಪ್ರಗತಿಯಲ್ಲಿದೆ ಅನ್ನೋದನ್ನ ಸಂಪೂರ್ಣ ನಮ್ಮ ಮಾಹಿತಿ ಕೊಟ್ಟು ನಾವು ಡಿಪಾರ್ಟ್ಮೆಂಟ್ ವೈಸ್ ಮೀಟಿಂಗ್ ಕರೆದಾಗ ತಾವು ಮೀಟಿಂಗ್ ಭಾಗವಹಿಸ್ಬೇಕಂತೇಳಿ ಈ ಒಂದು ಸಭೆಯಲ್ಲಿ ತಮ್ಮೆಲ್ಲರೂ ಮುಂದೆ ತಂದೆ ತಂದಿಸ್ತೇವೆ. ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ರೈತರಿಗೆ ಋಣಭಾರ ಪ್ರಮಾಣ ಪತ್ರ ಸಿಗುವುದು ತುಂಬಾ ವಿಳಂಬವಾಗುತ್ತಿದೆ. ಇದಕ್ಕೆ ಪ್ರತ್ಯೇಕವಾಗಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎಂದು ಸೂಚಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಡಾಕ್ಟರ್ ಆಶಲತಾ, ಇಒ ಮುನಿರಾಜು, ತಹಶೀಲ್ದಾರ್ ಬಿಎನ್ ಸ್ವಾಮಿ, ನಗರಸಭೆ ಪೌರಾಯುಕ್ತರಾದ ಶ್ರೀಕಾಂತ್, ಸರ್ಕಲ್ ಇನ್ಸ್ಪೆಕ್ಟರ್ ನಂದಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ್ ಟಿವಿ, ಶಿಡ್ಲಘಟ್ಟ. ಇದು ಪ್ರತಿಷ್ಠಿತ ವನ್ಯಜೀವಿ ತಾಣ. ಇಲ್ಲಿ ಹುಲಿ, ಕರಡಿ, ಜಿಂಕೆ, ಆನೆ, ಕಾಡುಕೋಣ, ಇತರೆ ಪ್ರಾಣಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ದ್ವಿಗುಣವಾಗುತ್ತಾ ಹೋಗುತ್ತಿದೆ. ಇತ್ತ ಈ ಅದ್ಭುತ ಸೊಬಗಿನ ಕಾನನದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಇದು ಎಲ್ಲಿ ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಇಲ್ಲಿಗೆ ಬರೋದು, ಸಫಾರಿ ನಡೆಸೋದು ಅಂದರೆ ಪ್ರವಾಸಿಗರಿಗೆ ಅತಿ ಅಚ್ಚುಮೆಚ್ಚು. ಇಂತಹ ಅದೆಷ್ಟೋ ದೇಶ ವಿದೇಶಗಳ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಾ ಮಂತ್ರಮುಗ್ಧರನ್ನಾಗಿಸಿದ ಕೀರ್ತಿ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸಲ್ಲುತ್ತದೆ. ಯಾಕಂದ್ರೆ ಇಲ್ಲಿನ ಸೊಬಗು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಇತ್ತೀಚೆಗೆ ಸುರಿದ ಸತತ ಮಳೆಯಿಂದ ಸೊರಗಿದ್ದ ಕಾನನದ ವೃಕ್ಷ, ಸಸ್ಯ ಸಂಕುಲ ಮತ್ತೆ ಮೈ ಕೊಡವಿ ನಿಂತಿವೆ. 2022 ಗಣತಿಯಂತೆ ಬಂಡೀಪುರವು ಹುಲಿಗಳ ಸಂತತಿ ಹೆಚ್ಚುವಿಕೆಯಲ್ಲಿ ಮುಂದಿದೆ.
ಇದೇ ಕಾರಣಕ್ಕೆ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಬಂಡೀಪುರದ ಸೊಬಗಿಗೆ ಉದಾಹರಣೆಯಾಗಿ ಕೇವಲ 23 ದಿನದಲ್ಲಿ 100,000+ ಅಧಿಕ ಮಂದಿ ಸಫಾರಿ ವೀಕ್ಷಣೆ ಮಾಡಿದ್ದು ಸುಳ್ಳಲ್ಲ. ಇಲ್ಲಿಗೆ ಆಗಮಿಸಿ ಸಫಾರಿ ನಡೆಸಿದ ಪ್ರವಾಸಿಗರು ತಮ್ಮ ಸಂತಸದ ಕ್ಷಣಗಳನ್ನು ಅಮೋಘ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. It was a great experience and the guide also explained really well. He's a guide. My name is Kanti Kumar. Yeah. It was a great experience over here. Hope that next time when I come here, I hope I see tigers over here. Yeah. Thank you. There we saw a lot, like lots of elephants. Yeah. And we saw peacocks and like a lot of deer. We also bison, so yeah, gods. And then we got to see the elephants drink water from the lake and like play around. A lot of baby elephants. Ab kuch ho gaya ma? Very happy. ಸಫಾರಿ ನಡುವೆ ಅಲ್ಲಲ್ಲಿ ಸಂಚರಿಸುವ ಹುಲಿ, ಚಿರತೆ, ಕರಡಿ, ನೀರಿನಲ್ಲಿ ಬಿಸಿಲ ತಾಪವನ್ನು ತಂಪೇರಿಸಿಕೊಳ್ಳುವ ಆನೆಗಳ ಹಿಂಡು, ತಾಯಿ ಆನೆ ತನ್ನ ಮರಿಯನ್ನ ರಕ್ಷಣೆ ಮಾಡಿಕೊಳ್ಳುವ ಪರಿ, ಒಮ್ಮೆಲೆ ಸಫಾರಿ ವಾಹನದ ಮೇಲೆ ನುಗ್ಗಿ ಬರುವ ಪರಿ ನೋಡುಗರನ್ನ ಪುಳಕಿತಗೊಳಿಸುತ್ತಿವೆ. ಮರಿಯಾನೆ ಇದ್ದಂತಹ ವೇಳೆ ಸಫಾರಿ ವಾಹನಗಳನ್ನ ನೋಡಿದ ತಾಯಿ ತನ್ನ ಮಗುವಿನ ರಕ್ಷಣೆ ಹಿತದೃಷ್ಟಿಯಿಂದ ವಾಹನದ ಮೇಲೆ ಎರಗಿ ಬರುತ್ತವೆ. ಇಂತಹ ಅದೆಷ್ಟೋ ದೃಶ್ಯಗಳನ್ನು ಕಾಣಲು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಇದರಿಂದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅಭಿವೃದ್ಧಿಗೆ ಸಹಾಯಕವಾಗುವ ಜೊತೆಗೆ ಬಂಡೀಪುರದ ಕೀರ್ತಿ ದೇಶ ವಿದೇಶಗಳಲ್ಲಿ ಪಸರಿಸತೊಡಗಿದೆ. ಶಿವಕುಮಾರ್, ದೇವರಹಳ್ಳಿ, ಅಮೋಘ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.